ಬ್ಯಾಕ್ ಟು ಸವಿಯೂಟ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹುರುಳಿ ಕಟ್ಟಿನ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಹುರುಳಿ ಕಾಳನ್ನ ನೆನೆ ಹಾಕಿಬಿಟ್ಟು ಒಂದು ಬಟ್ಟೆನಲ್ಲಿ ಕಟ್ಟಿ ಇಟ್ಟಿದ್ದೆ. ಈ ಥರ ಮೊಳಕೆ ಬಂದಿದೆ. ಇದನ್ನು ಇವಾಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ನೀರನ್ನು ಹಾಕೊಳ್ಳೋಣ. ಈ ಥರ ನೀರು ಹಾಕೊಂಡ್ಬಿಟ್ಟು 6-7 ವಿಸಿಲ್ ಹೊಡೆಸ್ಕೋಬೇಕಾಗುತ್ತೆ. ಕಟ್ಟು ನಿಮಗೆ ಎಷ್ಟು ಬೇಕೋ ಅದನ್ನು ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ, ಆಮೇಲೂ ಬೇಕಾದರೆ ಸೇರಿಸ್ಕೋಬೋದು. ಇವಾಗ ಒಂದು ಸ್ಟ್ರೈನರ್ನಲ್ಲಿ ಸೋಸ್ಕೊತಾ ಇದ್ದೀನಿ. ಇದು ನೀರೆಲ್ಲ ಸಪ್ರೇಟಾಗಿ ಆಗಬೇಕು. ಈ ಕಾಳಿನ ಪಲ್ಯ ಮಾಡ್ತೀನಿ, ಮತ್ತು ಕಟ್ಟಿನ ಸಾಂಬಾರು ಆಗುತ್ತೆ. ಇವಾಗ ಅದೇ ಹುರುಳಿಕಾಳಿಗೆ ಸ್ವಲ್ಪ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಹುರುಳಿಕಾಳು ಬೆಂದಾದಮೇಲೆ ಆ ಕುಕ್ಕರ್ ಜೊತೆಗೆ ಸ್ವಲ್ಪ ಹೊತ್ತು ಸೊಪ್ಪು ಹಾಕಿ ಬೇಯಿಸ್ಕೊಂಡು ಈ ಥರ ಸೋಸ್ಕೋಬೋದು, ಹಾಗೂ ಕೂಡ ಮಾಡ್ಕೋಬೋದು. ಇವಾಗ ಇದಕ್ಕೆ ಒಂದು ಈರುಳ್ಳಿ ಮತ್ತು ಹಸಿರುಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಈ ಥರ ಕಟ್ ಮಾಡಿ, ಮತ್ತು ಹಸಿರುಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರುಳಿಕಾಳು ಸ್ವಲ್ಪ, ಹುರುಳಿಕಾಳು, ಸೊಪ್ಪು ಮತ್ತು ಹುಣಸೆಹಣ್ಣು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಬೇಯಿಸಿರೋ ಹುರುಳಿಕಾಳನ್ನೇ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಗ್ರೈಂಡ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಕಟ್ಟು ತುಂಬ ದಪ್ಪನಾಗಿ ಬರುತ್ತೆ. ನಿಮಗೆ ತೆಳುವಾಗಿ ಬೇಕಾದರೆ ನೀವು ಈ ಥರ ಗ್ರೈಂಡ್ ಮಾಡಿ ಹಾಕ್ಕೊಳ್ಬೇಡಿ, ಡೈರೆಕ್ಟಾಗಿ ಹುಣಸೆಹಣ್ಣಿನ ರಸ ಹಾಕಿ. ನಿಮಗೆ ಸ್ವಲ್ಪ ಕಟ್ಟು ಸ್ವಲ್ಪ ದಪ್ಪನಾಗಬೇಕು ಅಂತ ಹೇಳಿದ್ರೆ ಈ ಥರ ಎಲ್ಲದನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೇ ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ಳಿ. ಇದಕ್ಕೆ ಈ ಥರ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದ್ರ ನೀರೆಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಕುದಿಸ್ಕೊಳ್ಳಿ, ಆವಾಗಲೇ ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಕುದಿತಾ ಇದೆ. ಅಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಇಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ನೀವು ತುಂಬ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬೆಳ್ಳುಳ್ಳಿ ನೀವು ಎಷ್ಟು ಚೆನ್ನಾಗಿ ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ. ನೋಡಿ, ಇಲ್ಲಿ ನಾ ಎಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಅಂತ. ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ಇದು ನಮ್ಮ ಮಲೆನಾಡ್ ಕಡೆ ವಿಶೇಷವಾಗಿ ತುಂಬಾ ಎಲ್ಲರೂ ಇಷ್ಟಪಡುವಂಥ ಸಾಂಬಾರು. ಇದು ಹುರುಳಿ ಕಟ್ಟಿನ ಸಾಂಬಾರು ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಆವತ್ತಿನ ದಿನ ಎಲ್ಲರೂ ಮನೇಲೂ ಸ್ವಲ್ಪ ಊಟ ಕೂಡ ಜಾಸ್ತಿ ಆಗುತ್ತೆ, ಅಷ್ಟು ಇಷ್ಟಪಡ್ತಾರೆ ಎಲ್ಲರೂ. ಇವಾಗ ಅದ್ರ ಜೊತೆಗೆ ಸೇರಿಸ್ಕೋತಾ ಇದ್ದೀನಿ. ನೀವು ಕೂಡ ಹುರುಳಿ ಕಟ್ಟಿನ ಸಾಂಬಾರು ಈ ಥರ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ನೋಡಿ ಮಾಡಿ, ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ. ಮತ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ಹುರುಳಿ ಕಾಳಿನ ಪಲ್ಯನ ಮಾಡ್ಕೊಳ್ಳೋಣ. ಇದು ಕೂಡ ಅಷ್ಟೇ ಸಿಂಪಲ್ಲಾಗಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ, ಬೇಗನೆ ಮಾಡ್ಕೊಳ್ಬೋದು ನೀವು. ಇವಾಗ ಎಣ್ಣೆ ಕಾದಿದೆ, ಇವಾಗ ಇದಕ್ಕೆ ಸಾಸಿವೆನ ಹಾಕೋತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನೀವು ಇಲ್ಲಿ ಬೆಳ್ಳುಳ್ಳಿನ ಹಾಕೋಬೇಕಾಗತ್ತೆ. ಪಲ್ಯ ಕೂಡ ಅಷ್ಟೇ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ಸೊಪ್ಪು ಮಿಕ್ಸ್ ಮಾಡಿರೋದ್ರಿಂದ ಹುರುಳಿಕಾಳಿಗೆ ಆ ಟೇಸ್ಟು ತುಂಬಾ ಡಿಫ್ರೆಂಟಾಗಿ, ಆ ಬಸ್ಸಾರಿನ ಥರ ಟೇಸ್ಟು ಒಂದು ಕಡೆ, ಹುರುಳಿ ಕಟ್ಟಿನ ಸಾಂಬಾರು ಥರ ಒಂದು, ಎರಡು ಮಿಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ಕಟ್ ಮಾಡಿಟ್ಟು ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ, ಅದು ಮತ್ತು ಹಸಿರು ಮೆಣಸಿನಕಾಯಿನಲ್ಲಿ ಸೇರಿಸ್ಕೊತಿದ್ದೀನಿ. ಎರಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಈ ಹುರುಳಿ, ಈ ಕಪ್ಪು ಹುರುಳಿ ಕಾಳು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಇದನ್ನು ಕಪ್ಪು ಹುರುಳಿ ತಿನ್ನೋದ್ರಿಂದ ದಪ್ಪ ಆಗಿರೋರಿಗೆ ತುಂಬ ಒಳ್ಳೆಯದಿದೆ. ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು.
ನೋಡಿ ಎಷ್ಟು ಸಿಂಪಲ್ಲಾಗಿ ಏನೂ ಇಲ್ಲ. ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕರಿಬೇವು, ಎಣ್ಣೆ ಮತ್ತು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ಮಾಡುವಾಗ ಕಾಣಿಸುತ್ತೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರತ್ತೆ. ಖಂಡಿತವಾಗಿ ನೀವು ಒಂದ್ಸರಿ ಟ್ರೈ ಮಾಡಿ ಈ ರೀತಿ. ಹಾಗೆ ಫ್ರೆಂಡ್ಸ್, ಐದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೋಡಿ, ರೈಸ್ ಜೊತೆ ಪಲ್ಯ ಮತ್ತು ಸಾಂಬಾರ್ ಊಟಕ್ಕೆ ರೆಡಿಯಾಗಿದೆ. ನಾನಂತೂ ಊಟ ಮಾಡ್ಕೊಂಡು ಬರ್ತೀನಿ. ಸೊ ಫ್ರೆಂಡ್ಸ್, ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.